ಸ್ನೇಹಿತರೆ ನಮಸ್ಕಾರ, ವಿಲೇಜ್ ಕಲ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ಈ ವಿಡಿಯೋದಲ್ಲಿ ನಾನು ನಿಮಗೆ ಕೊಬ್ಬರಿ ಎಣ್ಣೆನ ಯಾವ ಥರ ತಯಾರು ಮಾಡಬೇಕು, ಮನೆಯಲ್ಲೇ ನಿಮ್ಮ ತೆಂಗಿನಕಾಯಿಗಳು ಏನಾದ್ರೂ ನಿಮಗೆ ಅವೈಲೇಬಿಲಿಟಿ ಇದ್ದರೆ ಮನೆಯಲ್ಲಿ ಯಾವ ಥರ ತಯಾರು ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನೋಡಿ, ಈಗ ನಾನು 10 ತೆಂಗಿನಕಾಯಿ ತೊಗೊಂಡು ಅವನ್ನೆಲ್ಲ ಕ್ಲೀನಾಗಿ ಹೊಡೆದ್ಬಿಟ್ಟು ಆ ತೆಂಗಿನಕಾಯಿನ ತುರಿಬೇಕು. ಆ ತುರಿದಿರೋ ತೆಂಗಿನಕಾಯಿನ ಏನು ಮಾಡಬೇಕಂದ್ರೆ ಅದನ್ನು ಮಿಕ್ಸಿ ಮಾಡಬೇಕು. ಅಂದರೆ ಮಿಕ್ಸರಲ್ಲಿ ಸ್ವಲ್ಪ ಗ್ರೈಂಡ್ ಮಾಡಿದ್ರೆ ಹಾಲು ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಮಿಕ್ಸಿಗೆ ಹಾಕೊಂಡು ಒಂದು ನಿಮಿಷಕ್ಕಿಂತ ಕಮ್ಮಿನೇ ಸ್ವಲ್ಪ ಇದು ಮಾಡಿಬಿಟ್ಟು ಆಮೇಲೆ ಅದನ್ನು ಬಟ್ಟೆಗೆ ಹಾಕೊಂಡು ಹಿಂದಿದ್ರೆ ನೋಡಿ ಈ ಥರ ಹಾಲು ಬರುತ್ತೆ. ಈ ಹಾಲಲ್ಲೇ ಎಣ್ಣೆ ಅಂಶ ಇರೋದು. ನೋಡಿ ಯಾವ ಥರ ಇದೆ ಹಾಲು, ಕ್ಲೀನಾಗಿ ಒಂದು ಸ್ವಲ್ಪನೂ ಬರೋ ಇದಾಗ್ದಂಗೆ ಒಂದು ತಿಳಿ ಬಟ್ಟೆ ತಗೊಂಡು ಹಿಂದ್ಕೊಂಡ್ರೆ ಈ ಥರ ಹಾಲು ಕ್ಲೀನಾಗಿ ಬರುತ್ತೆ. ಅದಕ್ಕೆ ಸ್ವಲ್ಪ ಒಂದು ಫಿಲ್ಟರ್ ಹಾಕೊಂಡ್ರೆ ಇನ್ನೂ ಉತ್ತಮ. ನೋಡಿ ಯಾವ ಥರ ಇದೆ ಹಾಲು. ಆ ಹಾಲನ್ನ ಏನು ಮಾಡಬೇಕಂದ್ರೆ ಒಂದಿನ ಅಂದಕ್ಕಿಂತ ಒಂದು 4-5 ಗಂಟೆ ಹಂಗೆ ಇಡಬೇಕು. ಆವಾಗ ಏನಾಗುತ್ತಂದರೆ ಮೇಲ್ಗಡೆ ಎಣ್ಣೆ ಅಂಶ ಇರೋದೆಲ್ಲ ಮೇಲ್ಗಡೆ ತೇಲುತ್ತೆ, ಮತ್ತು ಇದಾಗಿರೋದೆಲ್ಲ ಸ್ವಲ್ಪ ಕೆಳಗೆ ಬರುತ್ತೆ. ಇದೇನಂದರೆ ಮೆಹಂದಿ ಗಿಡ ಬರುತ್ತಲ್ಲ, ಮೆಹಂದಿ ಗಿಡದ ಬೀಜನ ಸ್ವಲ್ಪ ಪುಡಿ ಮಾಡಿಬಿಟ್ಟು ಎಣ್ಣೆಗೆ ಹಾಕೋದ್ರಿಂದ ಕಪ್ಪು ಕೂದಲು ಸಮಸ್ಯೆ ಇದ್ದರೆ ಕೂದಲು ಕಪ್ಪಾಗುತ್ತೆ. ಮತ್ತು ಜೊತೆ ಕರಿಬೇವು ಕೂಡ ಸೇರಿಸಿದ್ದೀವಿ. ಇದು ಹಾಕೋದ್ರಿಂದ ಏನಂದರೆ ಕಣ್ಣಿಗೆ ತಂಪಿರುತ್ತೆ, ಯಾಕಂದರೆ ಮೆಹಂದಿ ತಂಪಿರುತ್ತಲ್ಲ, ಸ್ವಲ್ಪ ಕಣ್ಣಿಗೆ ಎಲ್ಲ ಒಳ್ಳೆಯದು. ಮತ್ತು ಎಣ್ಣೆನೂ ಕೂಡ ಚೆನ್ನಾಗಿರುತ್ತೆ. ನೋಡಿ, ಅದನ್ನ ತಗೊಂಡು ನಾವೀಗ ಈಟ್ ಮಾಡ್ತಾಯಿದ್ದೀವಿ. ಈಟ್ ಒಂದು 1/2 ಗಂಟೆ ಈಟ್ ಮಾಡಿದ ತಕ್ಷಣ ಎಣ್ಣೆ ಯಾವ ಥರ ಬರ್ತಾಯಿದೆ ನೋಡಿ, ಎಷ್ಟು ಎಣ್ಣೆ ಬರ್ತಾಯಿದೆ, ಯಾವ ಕಲರ್ ನೋಡಿ, ಯಾವ ಥರ ಇದೆ ಮೆಹಂದಿ ಕಲರ್ ಇದು. ಇದು ನಾನೀಗ ಸುಮಾರು ನಾನು ಒಟ್ಟು 10 ತೆಂಗಿನಕಾಯಿಯಿಂದ ಒಂದು 400 ಗ್ರಾಮಷ್ಟು ಕೊಬ್ಬರಿ ಎಣ್ಣೆ ಬಂದಿದೆ. ಇದು ಹೆಂಗಂದರೆ ನಿಮ್ಗೆ ಒಂಥರ ಹಳ್ಳೆಣ್ಣೆ ಅಷ್ಟು ಗಟ್ಟಿ ಬರುತ್ತೆ. ಮಾಮೂಲಿ ನಾವು